ಅನಾರೋಗ್ಯದ ನಿಮಿತ್ತವಾಗಿ ಷಣ್ಮುಖನಿಗೆ SSLC ಪರೀಕ್ಷೆಯಲ್ಲಿ ಹಿಂದಿ ಪರೀಕ್ಷೆಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಅವನಿಗೆ ಹಿಂದಿ ಪರೀಕ್ಷೆ ಅವನು ಕೊಟ್ಟಿರಲಿಲ್ಲ. ಪರೀಕ್ಷೆಗಳು ಬೇರೆ ಪೇಪರ್ಗಳೆಲ್ಲ ಬರೆದಿದ್ದಾನೆ ಹೇಗೋ. ಆಮೇಲೆ ಪರೀಕ್ಷೆ ಮುಗಿದ ಮೇಲೆ ಬಂದು ಬಾಬಾರವರಿಗೆ ನಮಸ್ಕಾರ ಮಾಡಿದಾಗ, ಹೇ ನೀ ಪಾಸ್ ಆಗ್ತೀವಿ ಹೋಗು ಅಂದ್ಬಿಟ್ರು. ಅವ ಅದೇ ಹೆಂಗೆ ಸಾಧ್ಯ ರೀ ಅಂದ. ಹೇ ಪಾಸ್ ಆಗ್ತೀವಿ ಹೋಗು. ಇಲ್ಲರಿ ನಾ ಒಂದು ಪರೀಕ್ಷೆಗೆ ಹೋಗಲೇ ಇಲ್ಲ, ಹಿಂದಿ ಪರೀಕ್ಷೆಗೆ ಫೇಲ್ ಒಳಗೆ ಬಂದೇ ಬರ್ತದೆ, ಎಕ್ಸಾಮಿಗೆ ನಾನು ಹೋಗೇ ಇಲ್ವಲ್ಲ ಅಂತ ಅವನಿಗೆ ಅಷ್ಟಕ್ಕೆ ಗ್ಯಾರಂಟಿ ಗೊತ್ತು. ಇಲ್ಲ ಪಾಸ್ ಆಗ್ತೀಳು ಹೇಳಿದ್ರು ಬಾಬಾ. ಆಮೇಲೆ ಅದಾದಮೇಲೆ ಒಂದು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ರಿಸಲ್ಟ್ ಬಂತು. ರಿಸಲ್ಟ್ ದಿವಸ ಇವನು ಹೋಗಲಿಲ್ಲ, ಹೆಂಗೂ ತಂದು ಫೇಲ್ ಅಂತ ಬರ್ತದೆ ಅಂತ. ಆಮೇಲೆ ಅವನು ಫ್ರೆಂಡ್ಸ್ ಯಾರೋ ನೋಡಿಕೊಂಡು ಲಿಸ್ಟ್ನಲ್ಲಿ, ಏ ನೀನು ಪಾಸ್ ಆಗಿದೆಯೇಳಿ ಇವನಿಗೆ ಫೋನ್ ಮಾಡಿದ್ದಾರೆ. ಯಾರಿಗೆ? ಷಣ್ಮುಖನಿಗೆ. ಆದರೆ ಇವನು ಹೋಗಿ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನೋಡಿದ್ರೆ ಪಾಸ್ ಆಗಿದ್ದಾರೆ. ಹಿಂದಿಯೊಳಗಡೆಗೆ 39 ಮಾರ್ಕ್ಸು 40 ಮಾರ್ಕ್ಸು ಏನೋ ಬಿದ್ದು ಅವನು ಪಾಸ್ ಆಗಿದ್ದಾನೆ. ಇದರ ಅರ್ಥ ಅವನು ಹಿಂದಿ ಪೇಪರಲ್ಲಿ ಷಣ್ಮುಖನಾಗಿ ಹೋಗಿ ಪೇಪರ್ ಬರೆದವರು ಯಾರು? ಬಾಬಾರವರು ಆ ಪೇಪರನ್ನು ಬರೆದರು ಅಥವಾ ಹೇಗೆ? ಅವನಿಗೆ ಹೇಗೆ ಹಿಂದಿ ಪರೀಕ್ಷೆಯಲ್ಲಿ ಅವನು ತೇರ್ಗಡೆ ಹೊಂದದ? ಇದು ಒಂದು ದೊಡ್ಡ ರಹಸ್ಯವಾಗಿ ಉಳ್ಕೊಂಡಿತು. ಬಾಬಾರವರು ಬಾಯಿಂದ ಸತ್ಯವಾಗುತ್ತೆ, ಬಾಯಿಂದ ನಿನ್ನ ನುಡಿದ ಎಲ್ಲ ಮಾತು, ಜೈ ಜೈ ಸದಾನಂದ ಗುರುನಾಮ ಅಂತ ಭಜನೆ. ಅವರ ಬಾಯಿಂದ ಆಡಿದಂತಹ ಮಾತು ಸತ್ಯವಾಗುತ್ತಿತ್ತೆ ವಿನಃ ಅದು ಸುಳ್ಳಾಗಲಿಕ್ಕೆ ಯಾವುದೇ ಚಾನ್ಸ್ ಇರಲಿಲ್ಲ. ಅವರು ಪಾಸ್ ಆಗ್ತಾನೆ ಹೇಳಿದಂಥ ಮಾತು ಸತ್ಯವಾಗಿ ಹೊರಹೊಮ್ಮಿತು. ಹೀಗಾಗಿ ಬಾಬಾರವರು ಸತ್ಯಸಂಧರು, ಯಾವುದೇ ಕಾರಣಕ್ಕೂ ಅವರು ಒಂದಾದರೂ ತಪ್ಪು ಮಾತು ಸುಳ್ಳು ಮಾತು ಆಡಿರಲಿಲ್ಲ ಅಂತ ಹೇಳಲಿಕ್ಕೆ ಅಪೇಕ್ಷೆ.